ನಿಮ್ಗೆ ನೆನಪಿದ್ರೆ ಕಳೆದ ಸರ್ಕಾರದಲ್ಲಿ ಎ ಇ ಎಕ್ಸಾಮು, ಜೆ ಇ ಎಕ್ಸಾಮು, ಕೆ ಪಿ ಸಿ ಎಲ್ಲು, ಕೆ ಪಿ ಟಿ ಸಿ ಎಲ್ಲು, ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ಸು ಮತ್ತು ನಿಮ್ಮ ಪಿ ಎಸ್ ಐ ಹಗರಣ ಇವೆಲ್ಲನೂ ಕೂಡ ಪರೀಕ್ಷಾ ಅಕ್ರಮಗಳಲ್ಲಿ ನಡೆದಂಥ ಘಟನೆಗಳು ಇದು. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಹಿಂದೆ ನಮ್ಮ ವಿರೋಧ ಪಕ್ಷದಲ್ಲಿದ್ದಾಗ ನಾವೇನು ಹೇಳಿದ್ವಿ, ನಾವು ಒಂದು ಬಿಲ್ಲನ್ನು ನಾವು ತರ್ತೀವಿ, ಪರೀಕ್ಷೆಗಳಲ್ಲಿ ಅಕ್ರಮವನ್ನು ತಡೆ ಹಿಡಿಲಿಕ್ಕೆ ನಾವು ಬಿಲ್ಲನ್ನು ತರ್ತೀವಿ ಅಂತ ನಾವು ನುಡ್ದಂಗೆ ನಡೆದಿದ್ವಿ. ನಮ್ಮನ್ನು ನೋಡಿ ನಮ್ಮ ಬಿಲ್ಗಳನ್ನು ತಡೆ ಹಿಡ್ದು ಗವರ್ನರ್ ಮುಖಾಂತರ ಮೋದಿ ಸರ್ಕಾರ ಇವತ್ತು ಪರೀಕ್ಷೆ ಅಕ್ರಮಗಳನ್ನು ತಡೆ ಹಿಡಿಲಿಕ್ಕೆ ಒಂದು ಬಿಲ್ ಪಾಸ್ ಮಾಡಿದರು. ತಾವು ಕಾಂಗ್ರೆಸ್ ಮ್ಯಾನಿಫೆಸ್ಟೊ ಅಥವಾ ಬಿ ಜೆ ಪಿ ಮ್ಯಾನಿಫೆಸ್ಟೊ ನೋಡಿದ್ರೆ ಎರಡೂ ಮ್ಯಾನಿಫೆಸ್ಟೋನಲ್ಲೂ ಕೂಡ ಪೇಪರ್ ಲೀಕನ್ನು ತಡೆ ಹಿಡಿಯಲಿಕ್ಕೆ ಒಂದು ನಿರ್ದಿಷ್ಟವಾದಂಥ ಕ್ರಮ ತಗೋತೀವಿ ಮತ್ತು ಎಲ್ಲ ಸ್ಟೇಟ್ಗಳಲ್ಲೂ ನಾವು ಜಾರಿ ಮಾಡ್ತೀವಿ ಅಂದ್ಬಿಟ್ಟು ಇಬ್ಬರು ಪ್ರಣಾಳಿಕೆನಲ್ಲೂ ಇದೆ. ಮೋದಿಯವರು ಕೆಂಪುಕೋಟೆನಲ್ಲಿರ್ಬೋದು, ಪಾರ್ಲಿಮೆಂಟಲ್ಲಿರ್ಬೋದು, ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ವೇದಿಕೆಯಲ್ಲಿರ್ಬೋದು, ನಾನು ಭ್ರಷ್ಟಾಚಾರವನ್ನು ನಾನು ತಡೆ ಹಿಡಿತೀನಿ, ಭ್ರಷ್ಟಾಚಾರಿಗಳು ಕಂಡ್ರೆ ಮೋದಿ ಕಂಡ್ರೆ ಭ್ರಷ್ಟಾಚಾರಿಗಳು ನಡುಗ್ತಾರೆ ಅಂತ ಹೇಳ್ತಾರೆ, ನಡುಗ್ತಾರೆ ಅಂತ ಹೇಳ್ತಾರೆ. ಆದರೆ ಇವಾಗ ಎಲ್ಲ ಭ್ರಷ್ಟಾಚಾರಿಗಳು ಬಿ ಜೆ ಪಿ ಸೇರಿಬಿಟ್ಟು ಪಾವನ ಆಗಿದ್ದಾರೆ. ಮತ್ತು ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಬಿ ಜೆ ಪಿಯವರು ಮತ್ತು ಭ್ರಷ್ಟರ ನಂಟು ನಿನ್ನೆ ಸಾಬೀತಾಗಿದೆ. ಇವತ್ತು ಬಿ ಜೆ ಪಿಯವರು ಸುಮ್ಮನೆ ಅವರ ಪಕ್ಷವನ್ನು ಮರುನಾಮಕರಣ ಮಾಡ್ಕೋಬೇಕು, ಭಾರತೀಯ ಜನತಾ ಪಕ್ಷದ ಬಿಟ್ಟು ಭ್ರಷ್ಟ ಜನತಾ ಪಕ್ಷ ಅಂತ ಮಾಡ್ಕೋಬೇಕು ಅವರು. ನಿನ್ನೆ ನಮ್ಮ ಕಲಬುರಗಿನಲ್ಲಿ ನಮ್ಮ ಚಿಂಚೋಳಿ ಸಂಸದರು ಉಮೇಶ್ ಜಾಧವ್ ಅವರು ಮತವನ್ನು ಪಡೀಲಿಕ್ಕೆ ಬೆಂಬಲವನ್ನು ಕೇಳಲಿಕ್ಕೆ ಈ ಚುನಾವಣೆ ಕೇಳಲಿಕ್ಕೆ ಹತಾಶರಾಗಿದ್ದಾರೋ ಅಥವಾ ಅವರೆಲ್ಲರೂ ಮುಂಚೆಯಿಂದನೂ ಅವರು ಅವ್ರದ್ದು ಜುಗಲ್ಬಂದಿ ಇತ್ತೋ ಗೊತ್ತಿಲ್ಲ. ಓಟ್ ಎಲ್ಲಿನಾನ ಬರಲಿ ಹೆಂಗನ ಬರಲಿ ಒಟ್ಟು ನಾನು ಗೆಲ್ಲಬೇಕು ಅಂದ್ಬಿಟ್ಟು ಇವತ್ತು ಉಮೇಶ್ ಜಾಧವ್ ಅವರು ಹೋಗಿ ಆರ್ ಡಿ ಪಾಟೀಲ್ ಅವರ ಬೆಂಬಲವನ್ನು ಅವ್ರ ಮನೆಗೆ ಹೋಗಿ ಕೇಳಿದ್ದಾರೆ ಅಫಜಲ್ಪುರಲ್ಲಿ. ಆ ವ್ಯಕ್ತಿ ಜೈಲ್ನಲ್ಲಿದ್ದಾರೆ. ಜೈಲ್ನಲ್ಲಿ ಯಾಕಿದ್ದಾರೆ ಅಂದರೆ ಲಕ್ಷಾಂತರ ಯುವಕರಿಗೆ ಮೋಸ ಮಾಡಿ ಈ ಪಿ ಎಸ್ ಐ ಹಗರಣದಲ್ಲಿ ಸಿಕ್ಕಿಬಿದ್ದು ಮತ್ತೆ ಮರುಪರೀಕ್ಷೆಯಲ್ಲೂ ಕೂಡ ಏನೋ ಒಂದು ಅಕ್ರಮವನ್ನು ಪ್ರಯತ್ನ ಮಾಡಿ ಅದರಲ್ಲೂ ಸಿಕ್ಕಿಬಿದ್ದು ಇವಾಗ ಜೈಲ್ನಲ್ಲಿದ್ದಾರೆ. ಅಂಥ ವ್ಯಕ್ತಿ ಹತ್ರ ಹೋಗಿ ನಿಮಗೆ ಬಿ ಜೆ ಪಿಯವರು ಅಧಿಕೃತವಾಗಿ ಬೆಂಬಲ ಕೇಳ್ತಾರೆ ಅಂದರೆ ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ನಿಮ್ಮಿಬ್ಬರದು ನೆಂಟಿದೆ. ಬಿ ಜೆ ಪಿ ಹ್ಯಾಸ್ ಆ್ಯಂಡ್ ಈಸ್ ಕೊಲೈಡಿಂಗ್ ವಿತ್ ಕರಪ್ಟ್ ಪೀಪಲ್ ಹೂ ಹ್ಯಾವ್ ಎನ್ಶೋರ್ಡ್ ದ ಪಿ ಎಸ್ ಐ ಸ್ಕ್ಯಾಮ್. ಎಷ್ಟು ಲಕ್ಷ ಎಷ್ಟು ಜೀವನವನ್ನು ಹಾಳು ಮಾಡಿರೋಂಥ ವ್ಯಕ್ತಿ ಮನೆಗೆ ಹೋಗ್ಬಿಟ್ಟು ನಾಚಿಕೆ ಇರಲಾರದೆ ಭರ್ಜರಿ ಭೋಜನ ತಿಂದು ಬಂದಿದ್ದೀರಲ್ಲ, ಜನ ನಿಮ್ಗೆ ಕ್ಷಮೆ ಮಾಡ್ತಾರ? ಇವತ್ತು ಯಾವ ವ್ಯಕ್ತಿಯಿಂದ ಇವತ್ತು 114 ಜನ ಅರೆಸ್ಟ್ ಆಗಿದ್ದಾರೆ, 54 ಜನ ಕಲಬುರಗಿಯಿಂದ ಅರೆಸ್ಟ್ ಆಗಿ 54 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸು ಯಾರು? ಈ ಸ್ಟೂಡೆಂಟ್ಸು ಶ್ರೀಮಂತರ ಮಕ್ಕಳಲ್ಲ, ಬಡವ್ರ ಮಕ್ಕಳು. ಅರ ಕಲಬುರಗಿಯಿಂದ ಇದ್ದಾರೆ ಉಮೇಶ್ ಜಾಧವ್ ಅವರೇ, ನಿಮಗೇನಾದರೂ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ? ಸ್ವಲ್ಪನ ಜವಾಬ್ದಾರಿ ಇದೆಯಾ? ಆರ್ ಯು ಅ ರೆಸ್ಪಾನ್ಸಿಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್? 114 ಜನರು ಅರೆಸ್ಟ್ ಆಗಿದ್ದಾರೆ, 54 ಜನ ಸ್ಟೂಡೆಂಟ್ಸ್ ರೀ, ದ ಪೀಪಲ್ ಹೂ ಹ್ಯಾವ್ ರಿಟರ್ನ್ ದ ಎಕ್ಸಾಮ್, ಪಿ ಎಸ್ ಐ ಆಸ್ಪಿರೆಂಟ್ಸ್ ಅವರೆಲ್ಲರೂ, ಅಂಥವ್ರಿಗೆ ಅಂಥವ್ರು ಅರೆಸ್ಟ್ ಆಗಿದ್ದಾರೆ. 25 ಜನ ಕಲಬುರಗಿನಲ್ಲೇ ಇದ್ದಾರೆ, ಫ್ರಮ್ ಯುವರ್ ಓನ್ ಕಾನ್ಸ್ಟಿಟ್ಯುವೆನ್ಸಿ. ಇನ್ನೂ ಇದ್ರ ಆಳ ಅಗಲ ಎಷ್ಟಿದೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಜಸ್ಟಿಸ್ ವೀರಪ್ಪ ಕಮಿಷನ್ ಅವ್ರ ರಿಪೋರ್ಟ್ ಮೊನ್ನೆ ಸಬ್ಮಿಟ್ ಆಗಿದೆ.
ನೀವು ಹೋಗಿ ಹೌದಪ್ಪ ಹಿಂಗೆ ಎಲ್ಲೋ ಒಂದು ಏರಿಯಾನಲ್ಲಿ ಕ್ಯಾನ್ವಾಸ್ ಮಾಡ್ತಾಯಿದ್ರಿ, ಅವ್ರ ಮನೆ ಆಕಸ್ಮಿಕವಾಗಿ ಬಂತು, ಅಲ್ಲೂ ಸುಮ್ಮನೆ ಗೊತ್ತಿರಲಾರ್ದೆ ನೀವು ಕೊಟ್ಟಿದ್ದೀರಾ ಅಂದರೆ ಅರ್ಥ ಮಾಡ್ಕೋಬೋದು. ಇಲ್ಲಪ್ಪ ಸುಮ್ಮನೆ ಹೋಗ್ತಾ ಇದೆ, ಅವ್ರ ಮನೆ ಇಲ್ಲಿದೆ ಅಂತ ಗೊತ್ತಿಲ್ಲ, ಪ್ಯಾಂಪ್ಲೆಟ್ ಕೊಟ್ಟು ಹೋದ್ರೆ ಹೋಗ್ಬಿಟ್ಟು ಅಲ್ಲಿ 7 ಕೋರ್ಸ್ ಮೀಲನ್ನು ತಿಂದು ಬರ್ತಿರಲ್ಲ, ನಿಮ್ಗೆ ನಾಚಿಕೆ ಬರಲ್ವಾ? ಅಂಥವ್ರ ಮನೆಗೆ ಹೋಗ್ಬರ್ತಿರಲ್ರಿ, ಮೋಸ ಅಂಥವ್ರಿಗೆ ಮೋಸ ಮಾಡ್ದಂಥವ್ರ ಮನೆಗೆ ಹೋಗ್ಬರ್ತಿರಲ್ರಿ. ರಾಮನವಮಿ ಆಚರಣೆ ಕಲಬುರ್ಗಿನಲ್ಲಿ ಮುಗಿಲು ಮುಟ್ಟಿದೆ. ಮುಗಿಲು ಏನಕ್ಕೆ ಮುಟ್ಟಿದೆ? ಆರ್ ಡಿ ಪಾಟೀಲ್ ಮನೆಗೆ ಹೋಗಿದ್ದಕ್ಕೆ, ದಿವ್ಯಾ ಹಾಗರ್ಗಿ ಅವ್ರ ಪಕ್ಕದಲ್ಲಿದ್ದಕ್ಕೆ. ಶಿ ಇಸ್ ಔಟ್ ಆನ್ ಬೇಲ್, ಶಿ ಇಸ್ ಔಟ್ ಆನ್ ಬೇಲ್. ಅವರು ಕೂಡ ಇದೇ ಬ್ಲೂಟೂತ್ ಡಿವೈಸಸ್ಸನ್ನು ಫೆಸಿಲಿಟೇಟ್ ಮಾಡಿದ್ದಕ್ಕೆ ಎಕ್ಸಾಮ್ ಸೆಂಟರ್ಗಳಲ್ಲಿ ಆಗಿರೋದಲ್ವಾ? ಏನಕ್ಕೆ ನೀವು ಅಷ್ಟು ಇದು ಏನು, ಇವರೇ ಅಲ್ವ ಮೆಂಬರ್ ಮಾಡಿರೋದು ಸರ್ ಅವರಿಗೆಲ್ಲ? ಇವರು ಬಿ ಜೆ ಪಿ ಇದು ಸದಸ್ಯರೇ ಅಲ್ಲ ಅಂತ ಅವಾಗ ಅರ್ಗ ಜ್ಞಾನೇಂದ್ರ ಅವ್ರು ಹೇಳ್ತಾ ಇದ್ರು. ಉಮೇಶ್ ಯಾದವ್ ಅವರೇ ಲೆಟರ್ ಕೊಟ್ಟಿದ್ದು ಇವರಿಗೆ, ಅದು ಯಾವುದೋ ಒಂದು ಬೋರ್ಡಿಗೆ ಮೆಂಬರ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದು. ಇವ್ರದೇ ಲೆಟ್ರ್ ಇರೋದು, ಇವ್ರದೇ ಪಕ್ಷದವರು. ಇವಾಗ ಹೋಗಿ ಅವ್ರ ಮನೆಗೆ ಭೋಜನ ಮಾಡ್ಕೊಂಡು ಬರ್ತಾರೆ, ರಾಮನವಮಿ ಸೆಲೆಬ್ರೇಷನ್ ಮಾಡ್ತಾರೆ, ಇದಕ್ಕೇನು ಹೇಳ್ತಾರೆ? ಇವಾಗ ಅರ್ಗ ಜ್ಞಾನೇಂದ್ರ ಅವರು ಪಾಪ ಆರ್ ಡಿ ಪಾಟೀಲ್ ಹೆಸರು ಬಂದಾಗೆಲ್ಲ ನನಗೆ ನೆನೆಸ್ತಾರ, ಏನು ನನಗೆ ನನ್ನ ಬೀಗನೋ ನೆಂಟ ಇದ್ದಂಗೆ. ಅರ್ಗ ಜ್ಞಾನೇಂದ್ರ ಅವರೇ ಇವಾಗೇನು ಹೇಳ್ತೀರಾ? ಶಿವಮೊಗ್ಗದಲ್ಲಿ ಇದ್ದರೆ ನಿಮ್ಮದು, ನೀವು ಈ ಪ್ರಶ್ನೆಯಿಂದ ಜಾರ್ಕೊಳಕ್ಕಾಗಲ್ಲ, ಮೋಸ್ಟ್ ಇನ್ಕೇಪಬಲ್ ಹೋಮ್ ಮಿನಿಸ್ಟರ್ ಅಂತ ನಿಮಗೆ ಆವಾಗಲೇ ಹೇಳಿದ್ರಿ, ಆವಾಗಲೇ ಹೇಳಿದ್ವಿ ನಾವು ಕಾಂಗ್ರೆಸ್ನವರು. ಎಲ್ಲ ಈ ಐ ಎಸ್ ಎಲ್ ಯಾವುದು ನಿಮ್ಮ ನಿಮ್ಮ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಟ್ರೈನಿಂಗ್ ಸಿಗ್ತಾ ಇದ್ದಿದ್ದೆ ತೀರ್ಥಹಳ್ಳಿನಲ್ಲಿ. ಕುಕ್ಕರ್ ಬ್ಲಾಸ್ಟ್ ಇರ್ಬೋದು, ಕೆಫೆ ರಾಮೇಶ್ವರಂ ಇರ್ಬೋದು, ತೀರ್ಥಹಳ್ಳಿನಲ್ಲೇ ಸಿಗ್ತಾ ಇರೋದು. ನೀವೇ ತಾನೇ ಹೋಮ್ ಮಿನಿಸ್ಟರ್ ಇದ್ರಿ, ಇವೆಲ್ಲ ರಾತ್ರೋರಾತ್ರಿ ಆಗಲ್ಲ ತಾನೇ? ಯಾವುದಾದ್ರೂ ಒಂದು ಸಂಘಟನೆ ಬಂದು ಅಲ್ಲಿ ಟ್ರೈನಿಂಗ್ ಕೊಡಬೇಕಂದ್ರೆ 5-6 ತಿಂಗಳಲ್ಲಿ ಆಗೋದಿಲ್ಲ, ಅಟ್ಲೀಸ್ಟ್ ಮಿನಿಮಮ್ 1-2 ವರ್ಷ ಅವರಿಗೆ ಎಲ್ಲ ಸಿದ್ಧತೆ ಮಾಡಬೇಕಲ್ಲ. ತೀರ್ಥಹಳ್ಳಿನಲ್ಲೇ ಯಾಕೆಲ್ಲ ಆಗ್ತಾ ಇದೆ? ಅರ್ಗ ಜ್ಞಾನೇಂದ್ರ ಅವರು ತಾವೇ 10 ತಿಂಗಳಿಂದ ತಾವೇ ಹೋಮ್ ಮಿನಿಸ್ಟರ್ ಇದ್ರಿ. ಇವಾಗ ಏನಂತೀರ ಈ PSI ಹಗರಣ ಅಂದರೆ ಪ್ರಿಯಾಂಕರ್ಗೆ ಅಂದ್ರಲ್ಲ, ಇವಾಗ ಏನಂತೀರ ಸರ್? ತಮಗೆ ನೆನಪಿದ್ರೆ ಇದೇ ಅರ್ಗ ಜ್ಞಾನೇಂದ್ರ ಅವರು ಇವರು ನಿಮ್ಮ ಯಾರು ಬೇಲ್ ಮೇಲೆ ಇದ್ದಾರಲ್ಲ, ಅವ್ರ ಮನೆಗೆ ಹೋಗಿ ದ್ರಾಕ್ಷಿ ಗೋಡಂಬಿ ತಿಂದು ಬಂದಿದ್ರು. ಈಗ ಉಮೇಶ್ ಜಾಧವ್ ಅವರು ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾರೆ, ಇದಕ್ಕೇನು ಹೇಳ್ತಾರೆ ಅವರು? ನನಗೆ ಭಾಳ ಸ್ಪಷ್ಟವಾಗಿ ಇವತ್ತೇನೋ ವಿಜೇಂದ್ರ ಅವರು ಬರ್ತಾ ಇದ್ದಾರಂತೆ, ಭಾಳ ಸ್ಪಷ್ಟವಾದಂಥ ಉತ್ತರ ರಾಜ್ಯಾಧ್ಯಕ್ಷರಿಂದ ಬೇಕು. ಕಲಬುರ್ಗಿಗೆ ಬರ್ತಾ ಇದ್ದೀರ, ಸ್ವಾಗತ ತಮಗೆ. ಇವತ್ತು ನಿಮ್ಮ ಅಭ್ಯರ್ಥಿಯ ನಾಮಿನೇಷನ್ ಇದೆ. ಯಾವಾಗಲೂ ಕೂಡ ಕಾಂಗ್ರೆಸ್ಸಿಗೆ ದಮ್ಮು ತಾಕತ್ತು, ಕಾಂಗ್ರೆಸ್ ಮುಳುಗೋಗುತ್ತೆ ಈ ಏನು ಈ ಚುನಾವಣೆ ಆದಮೇಲೆ ಅಂತ ಹೇಳೋರು, ದಯವಿಟ್ಟು ಒಂದು ಸರಳ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ. ಅಷ್ಟೇನು ಅನಿವಾರ್ಯ ಇತ್ತು ನಿಮ್ಮ ಸಂಸದರಿಗೆ ಹೋಗಿ ಇಂಥ ವ್ಯಕ್ತಿಗಳ ಜೊತೆ ರಾಮನವಮಿ ಆಚರಣೆ ಮಾಡಲಿಕ್ಕೆ ಮತ್ತು ಹೋಗಿ ಅವ್ರ ಮನೆಯಲ್ಲಿ ಅವ್ರ ಬೆಂಬಲ ಕೇಳಲಿಕ್ಕೆ? ನೀವೇ ತಾನೇ, ನಿಮ್ಮ ಪಕ್ಷದವ್ರು ತಾನೇ PSI ಸ್ಕ್ಯಾಮ್ ಎಲ್ಲ ನಮ್ಮ ಮೇಲೆ ಹಾಕಿರೋದು. ಇವತ್ತು ಅಧಿಕೃತ ಆಗಿದೆ ನೋಡಿ, ಇಟ್ ಈಸ್ ವೆರಿ ಕ್ಲಿಯರ್, ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ ಯಾಕೆ RD ಪಾಟೀಲಿಗೆ ಹಿಂದಿನ ಸರ್ಕಾರ ಅರೆಸ್ಟ್ ಮಾಡಿಲ್ಲ. ಯಾಕಂದರೆ ಇವರೇ ರಕ್ಷಣೆ ನೀಡ್ತಾ ಇದ್ರು ಅವರಿಗೆ, ಇವರೇ ಮಾಹಿತಿ ಕೊಡ್ತಾ ಇದ್ರು, ಇವರೇ ಅವರಿಗೆ ಸಂಭಾಳಿಸ್ತಾ ಇದ್ರು, ಇವ್ರ ಪಾಲು ಕೂಡ ಇದೆ. 100% BJPಯ ವರಿಷ್ಠ ನಾಯಕರ ಇನ್ವಾಲ್ವ್ಮೆಂಟು ಈ PSI ಹಗರಣದಲ್ಲಿ ಇದೆ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೆ. ಈಗ ಪ್ರೂವ್ ಆಗಿದೆ ಅಲ್ಲ, ಹೋಗಿ ನೀವು ಅವ್ರ ಮನೇಲಿ ಕೂತಿದ್ದಾರಲ್ಲ, ಇದು ಯಾಕೆ ಕೂತಿದ್ದಾರೆ, ಏನು ಅನಿವಾರ್ಯ ಇತ್ತು ಅದ್ಬಿಟ್ಟು ಇವತ್ತು ವಿಜೇಂದ್ರ ಅವರು ಕಲಬುರ್ಗಿಗೆ ಬಿಡೋದಕ್ಕಿಂತ ಮುಂಚೆ ಹೇಳಬೇಕು. ಮತ್ತು ನಮ್ಮ ಅಶೋಕ್ ಅಣ್ಣನಿಗೂ ನಾನು ಕೇಳ್ತಾ ಇದ್ದೀನಿ, ಅಶೋಕ್ ಅಣ್ಣ ನೀವು ಯಾವಾಗಲೂ ಕೂಡ ಇದು ಸರ್ಕಾರ ಏನು ಪರ್ಸೆಂಟೇಜ್ ಸರ್ಕಾರ ಭ್ರಷ್ಟಾಚಾರದಲ್ಲಿದ್ದೀವಿ ಅಂತ ಹೇಳ್ತಿರಲ್ಲ,
ನಿಮ್ಮ ಅಭ್ಯರ್ಥಿ ಯಾಕೆ ಹೋಗಿ ಅವ್ರ ಮನೇಲಿ ಕೂತ ಅಂತ ಸ್ವಲ್ಪ ಸ್ಪಷ್ಟೀಕರಣ ಉಮೇಶ್ ಜಾಧವ್ ಅವರಿಂದ ತಗೊಂಡು ರಾಜ್ಯದ ಜನರಿಗೆ ತಿಳಿಸಿ. ಇದು ಕಲಬುರಗಿ ವಿಷಯ ಅಲ್ಲ, 120,000 ಜನರು ಇವತ್ತು ಪಿ ಎಸ್ ಐ ಎಕ್ಸಾಮ್ ಬರೆದಿದ್ದರು, ಅದರಲ್ಲಿ 58,000 ಜನ ಎರಡನೇ ಹಂತಕ್ಕೆ ಹೋಗಿದ್ದರು. ಅದಾದಮೇಲೆ ಯಾವ ಎಷ್ಟು ಹುದ್ದೆಗೆ 545 ಹುದ್ದೆಗೆ ಇಂಥದ್ದು ಎಷ್ಟು ಅಕ್ರಮ ಮಾಡಿದ್ದೀರಾ, ಏನು ಮಾಡ್ತಾಯಿದ್ರಿ, ಅವೆಲ್ಲನೂ ಕೂಡ ಕರ್ನಾಟಕದ ಜನರಿಗೆ ತಿಳಿಸಿ ಅಶೋಕಣ್ಣ. ಸುಮ್ಮನೆ ನೀವು ಇವಾಗ ಮತ್ತೇನೋ ಒಂದು ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋದು ಬಿಟ್ಟು ಬದುಕು ಕಟ್ಟುವ ವಿಚಾರಗಳ ಬಗ್ಗೆ ಮಾತಾಡಿ, ಅದಕ್ಕೆ ನಾವು ಉತ್ತರ ಕೊಡೋಕ್ಕೆ ರೆಡಿ ಇದ್ದೀವಿ. ಆದರೆ ಇವತ್ತು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಯಾರಿಂದ ಮೋಸ ಆಗಿದೆ, ಆ ಮೋಸಗಾರರಿಂದ ಯಾರಿದ್ದರು ಮತ್ತು ಯಾಕಿದ್ರು ಅಂತ. ಎಷ್ಟು ಕಮಿಷನ್ ತಿಂದಿದ್ದೀರಾ ನೀವು ನಮ್ಮ ಯುವಕರ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ, ಉಮೇಶ್ ಜಾಧವ್ ಅವರೇ ನೀವು ಹೇಳಬೇಕು, ಯಾರ್ಯಾರಿಗೆ ಮಾಡಿಸಿದ್ದೀರಾ, ಹೇಗೆ ಮಾಡಿಸಿದ್ದೀರಾ ಅಂತೆಲ್ಲ ಹೇಳಬೇಕು. ಮತ್ತು ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಬಂದಮೇಲೆ ವಿಶೇಷವಾಗಿ ಈ ಹಗರಣದ ಬಗ್ಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಅನ್ನು ಕೂಡಿಸಿದ್ವಿ. ಅವರು ಅವರ ಅಂತಿಮ ವರದಿಯನ್ನು ಅವರು ಸರ್ಕಾರಕ್ಕೆ ಸಲ್ಲಿಸಿದರು, ಕೊನೆ ಕ್ಯಾಬಿನೆಟ್ನಲ್ಲಿ ಅದು ಪ್ರಸ್ತಾವನೆ ಕೂಡ ಆಗಿದೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಆದರೆ ಸಮರಿ ಏನಂತ ಇದ್ದರೆ ಅಕ್ರಮ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.